Subscribe now and press the bell icon. Never miss an update. ಹಾಯ್ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಎಳ್ಳು ಮತ್ತು ನೆಲಕಡಲೆ ಅಥವಾ ಕಡಲೆಕಾಯಿ ಬೀಜ ಎರಡೂ ಹುರಿದಿದ್ದು ಹಾಕಿ ಬೆಲ್ಲದ ಜೊತೆಗೆ ಹೇಗಪ್ಪ ಚಿಕ್ಕಿ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ಅರ್ಧ ಕಪ್ಪು ಅನ್ಪಾಲಿಷ್ಡು ಎಳ್ಳನ್ನು ಪ್ಯಾನ್ಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿಡಿ. ಅದಕ್ಕೊಂಚೂರು ನೀರು ಸ್ಪ್ರಿಂಕಲ್ ಮಾಡಿ, ಒಂದು 2 ಟೀಸ್ಪೂನ್ ಅಷ್ಟು. ಆವಾಗ ಚೆನ್ನಾಗಿ ಹುರಿದು ಬರುತ್ತೆ, ಪ್ರತಿಯೊಂದು ಎಳ್ಳು ಹುರಿದು ಪಫಪ್ಪಾಗಿ ಬರುತ್ತೆ ನೋಡಿ. ಇವಾಗ ಆಯಿತು, 3-4 ನಿಮಿಷ ತೊಗೊಳುತ್ತೆ. ಈಗ ಬೆಲ್ಲ 1 ಕಪ್ಪು, ನಾರ್ಮಲ್ ಬೆಲ್ಲನೇ ಸಣ್ಣಗೆ ಕಟ್ ಮಾಡಿಬಿಟ್ಟು ಪ್ಯಾನ್ಗೆ ಹಾಕ್ಕೊಳ್ಳಿ. ಮತ್ತು 1 ಟೀಸ್ಪೂನು ಅದಕ್ಕೆ ತುಪ್ಪ ಹಾಕ್ಕೊಳ್ಳಿ. ತುಪ್ಪದಲ್ಲಿ ಚೆನ್ನಾಗಿ ಜಸ್ಟ್ ಒಂದು ಮಿಕ್ಸ್ ಕೊಡಿ, ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಬಿಟ್ಕೊಡಿ. ಆಯ್ತಲ್ಲ, ಈಗ 2 ಟೀಸ್ಪೂನು ನೀರು ಹಾಕ್ಕೊಳ್ಳಿ ಅದಕ್ಕೆ. ಈಗ ನೋಡಿ, ಅದು ಚೆನ್ನಾಗಿ ಬೆಲ್ಲ ಅದರಲ್ಲಿ ಕರಗಲಿ, ಮೆತ್ತಗೆ ಕರಗ್ತಾ ಇದೆ ಹೌದಾ, ಈಗ ಕರಗ್ತು ನೋಡಿದ್ರಲ್ಲ. ಈಗ ಅದನ್ನು ಜಲ್ದಿ ಮಾಡ್ಕೊಳ್ಳೋಣ, ಯಾಕಂದರೆ ಎಷ್ಟಂದ್ರೂ ಕೊಳೆ ಇರುತ್ತಲ್ವ ಬೆಲ್ಲದಲ್ಲಿ ನೋಡಿ. ಇವಾಗ ಅದ ಒಂದು ಜಲ್ದಿ ಮಾಡ್ಕೊಳ್ಳಿ. ಈಗ ಪ್ಯಾನನ್ನು ತೊಳೆದುಬಿಟ್ಟು ಮತ್ತು ಅದನ್ನು ಅದಕ್ಕೆ ಹಾಕ್ಬಿಟ್ಟಿದ್ದೀನಿ. ಮತ್ತು ಹಾಗೆ ಸ್ಟೀರ್ ಮಾಡ್ತಾವಾ, ಮಿಕ್ಸ್ ಮಾಡ್ತಾವಾ ಬನ್ನಿ. ಇವಾಗ ನೋಡಿ, ಕರಗ್ತು ಚೆನ್ನಾಗಿ, ಕನ್ಸಿಸ್ಟೆನ್ಸಿ ನೋಡೋಣ. ಇವಾಗ ಸಿರಪ್ ಆಗಿದೆಯಾ ಅಂತಂದ್ಬಿಟ್ಟು, ಅದು ಗಟ್ಟಿ ಬೇಕು ನಮಗೆ ಪಾಕ, ಕೈಯಲ್ಲಿ ಇಟ್ಕೊಂಡ್ರೆ ಪಾಕ 2 ತುಂಡಾಗಬೇಕು, ಹಾಗಾಗಬೇಕು ನೋಡಿ. ಇವಾಗ ಅದು ಆಗಿದೆಯಾ ಅಂತ ನೋಡೋಣ, ಚೆಕ್ ಮಾಡೋಣ ಒಂದ್ಸತಿ. ಇದು ನೋಡಿ ಆಗಿಲ್ಲ, ಇದು ನೋಡಿ ಆಗಿಲ್ಲ, ಅದಕ್ಕೆ ಅದನ್ನು ವಾಪಸ್ ಹಾಕ್ಬಿಟ್ಟೆ. ಮತ್ತೆ ಸ್ವಲ್ಪ ಕುಕ್ ಮಾಡಬೇಕಾಗತ್ತೆ, ಇನ್ನೊಂದು 3-4 ಮಿನಿಟ್ಸ್. ಲೋ ಫ್ಲೇಮಲ್ಲೇ ಮಾಡಿ, ಫ್ಲೇಮ್ ಹೈ ಅಥವಾ ಮೀಡಿಯಮ್ ಮಾಡಿಬಿಟ್ರೆ ಸೀದೋಗ್ಬಿಡುತ್ತೆ, ಕಪ್ಪಾಗ್ಬಿಡುತ್ತೆ, ಕೈ ಆಗುತ್ತೆ. ಇವಾಗ ನೋಡಿ, 1 ಡ್ರಾಪ್ ಹಾಕಿದ್ದೀನಿ ನೋಡಿ ನೋಡಿ, ಇದು ಕರೆಕ್ಟಾಗಿದೆ. ಈಗ ನೋಡಿ ತೋರಿಸ್ತೀನಿ, 2 ತುಂಡಾಗುತ್ತೆ ನೋಡಿ, ಅದು ನೋಡಿ ನೋಡಿದ್ರಲ್ಲ, ಈಗ ತುಂಡಾಗಬೇಕು. ಆಮೇಲೆ ಅದಕ್ಕೆ ಹುರಿದಿದ್ದಂತಹ ಎಳ್ಳನ್ನು ಹಾಕ್ಕೊಳ್ಳಿ, ಮಿಕ್ಸ್ ಕೊಡಿ ಚೆನ್ನಾಗಿ. ನಾನು ಹುರಿದಿಟ್ಟಿದ್ದೆ ಕಡಲೆಕಾಯಿ ಬೀಜ ಮತ್ತು ಸಿಪ್ಪೆ ತೆಗೆದಿಟ್ಟಿದ್ದೆ, ಅದನ್ನು 1 ಕಪ್ಪು ಹಾಕ್ಕೊಳ್ಳಿ. ಇದು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ, ಎಲ್ಲ ಪೂರ್ತಿ ಮಿಕ್ಸ್ ಆಗಿ ಒಂದು ಇದಕ್ಕೆ ಬಂದಮೇಲೆ ಒಂದು ಲಂಪ್ ಥರ ಆಗಿ ನೋಡಿ, ಅದು ಇವಾಗ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ಬಿಟ್ಟು. ಇವಾಗ ನೀವು ಅದನ್ನು ಸ್ವಿಚ್ ಆಫ್ ಮಾಡಿಬಿಟ್ಟು ಆ ಲಂಪ್ನ ಇದಕ್ಕೆ ಒಂದು ಮಣೆಗೆ ನಾನು ಗ್ರೀಸ್ ಮಾಡಿ ಇಟ್ಟಿದ್ದೀನಿ, ಒಂದು ವುಡನ್ ಪ್ಲ್ಯಾಂಕ್ಗೆ ಅದ್ರ ಮೇಲೆ ಹಾಕ್ಕೊಳ್ಳಿ. ಮತ್ತು ಲಟ್ಟಣಿಗೆಯಿಂದ ಅದಕ್ಕೂ ಗ್ರೀಸ್ ಮಾಡಿದ್ದೀನಿ, ಚೆನ್ನಾಗಿ ಈವನ್ ಆಗಿ ಲಟ್ಸ್ಕೊಳ್ಳಿ, ಫ್ಲ್ಯಾಟಾಗಿ ಮಾಡಿ, ಲೆವೆಲ್ ಮಾಡ್ಕೊಳ್ಳಿ ಎಲ್ಲ. ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಮಾಡ್ಕೊಳ್ಳಿ. ಈಗ ಮಾರ್ಕ್ ಮಾಡಿಬಿಡಿ, ಯಾಕಂದರೆ ಇವಾಗ ಮಾರ್ಕ್ ಮಾಡಿದರೆ ಮಾತ್ರ ನಿಮಗೆ ಮಾರ್ಕ್ ಮಾಡಲಿಕ್ಕೆ ಬರುತ್ತೆ, ಮತ್ತು ಆಮೇಲಿಂದ ನಿಮಗೆ ಮಾರ್ಕು ಮಾಡೋಕ್ಕೆ ಬರಲ್ಲ, ತಣ್ಣಗಾದ ಮೇಲೆ ಕಟ್ ಮಾಡ್ಕೋ ಬರಲ್ಲ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾರ್ಕ್ ಮಾಡಿ. ಈಗ ನಾನು ಸ್ಕ್ವೇರ್ ಶೇಪಲ್ಲಿ, ಡೈಮಂಡ್ ಶೇಪಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ. ಆಯ್ತಲ್ಲ, ಈಗ ನೋಡಿ ಅದನ್ನು ಕೂಲಾಗಕ್ಕೆ ಬಿಡಬೇಕು. ಕೂಲಾದ್ಮೇಲೆ ನೋಡಿ ಹೆಂಗಾಗುತ್ತೆ, ಬ್ರೇಕ್ ಮಾಡೋಕ್ಕೆ ಬರುತ್ತೆ ನೋಡಿ, ಹಂಗಾಗಬೇಕು. ಅದು ಚಿಕ್ಕಿ ಅಂದರೆ ಹಂಗಾಗಬೇಕು ನೋಡಿ. ತೋರಿಸ್ತಾ ಇದ್ದೀನಿ ನೋಡಿದ್ರಲ್ಲ, ನೋಡಿ ಫಸ್ಟ್ ಕ್ಲಾಸ್ ಆಗಿದೆ ಅಲ್ವಾ. ನೋಡಿ ಎಲ್ಲ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಿಮಗೆ 40-50 ಚಿಕ್ಕಿ ಆಗುತ್ತೆ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಕೆಲವು ಲಿಂಕ್ಸ್ ಹಾಕಿರ್ತೇನೆ, ಇದು ಎಳ್ಳುಂಡೆದು ಎಲ್ಲ ಚೆಕ್ ಮಾಡಿ. ಬಾಯ್, ಸಿ ಯು ಲೇಟ್, ಹ್ಯಾಪಿ ನ್ಯೂ ಇಯರ್.